ನಮಸ್ಕಾರ ವೀಕ್ಷಕರಿಗೆಲ್ಲ, ದೀಪಾವಳಿ ಹಬ್ಬದ ಶುಭಾಶಯಗಳೊಂದಿಗೆ ಈಗಿನ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ನಾಡಿನಾದ್ಯಂತ ದೀಪಾವಳಿ ಸಂಭ್ರಮ. ಬಂಜಾರ ಸಮಾಜದ ಯುವತಿಯರಿಂದ ಬಂಜಾರ ನೃತ್ಯ. ಮನಮೋಹಕವಾಗಿ ದೀಪಾವಳಿ ಆಚರಣೆ. ಟಿಪ್ಪು ಜಯಂತಿ ಆಚರಣೆಯ ವಿವಾದ. ಪುಸ್ತಕದಲ್ಲಿರುವ ಟಿಪ್ಪು ಸುಲ್ತಾನ್ ಕುರಿತು ಪಠ್ಯವನ್ನ ತೆಗೆದು ಹಾಕುವ ಕುರಿತಂತೆ ನಿರ್ಧಾರ. ಶಾಸಕ ಅಪ್ಪಚ್ಚು ರಂಜನ್ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ಗೆ ಮನವಿ. ಹಾಸ್ಟೆಲ್ ವಾರ್ಡನ್ನ ರೌಡಿಸಂ. ಹಾಸ್ಟೆಲ್ ವಿದ್ಯಾರ್ಥಿ ವಿಜಯ್ ಮೇಲೆ ಮನ ಬಂದಂತೆ ಥಳಿತ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ವಿದ್ಯಾರ್ಥಿ ವಿಜಯ್ ಸಾವು. ಈಗ ವಾರ್ತೆಗಳ ವಿವರ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿ ಹಾಗೂ ಮಹಾನಗರ ಪಾಲಿಕೆ ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ನವೆಂಬರ್ 2 ಮತ್ತು 3 ರಂದು ಅದ್ದೂರಿಯಾಗಿ ನಾಡಹಬ್ಬ ಆಯೋಜನೆ ಮಾಡಲಾಗಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ವೀರಭದ್ರ ಸಿಂಪಿಯವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಆಯೋಜಿಸಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನವೆಂಬರ್ 2 ಮತ್ತು 3 ರಂದು ಕನ್ನಡ ಭವನದಲ್ಲಿ ನಾಡಹಬ್ಬ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಪ್ರತಿಭೆಗಳಿಗೆ ಮೊದಲು ಆದ್ಯತೆ ನೀಡಲಾಗಿದ್ದು ಮತ್ತು ಈ ಕಾರ್ಯಕ್ರಮದಲ್ಲಿ ಒಂದೇ ವೇದಿಕೆಯ ಮೇಲೆ ಕವಿಗಳು, ಗಾಯಕರು, ಕಲಾವಿದರಿಗೆ ಆಹ್ವಾನ ನೀಡಲಾಗಿದೆ. ಕಾವ್ಯಕುಂಚ ಗಾಯನ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಲೋಕಸಭಾ ಸದಸ್ಯ ಡಾಕ್ಟರ್ ಉಮೇಶ್ ಜಾಧವ್ ಅವರು ಬರಲಿದ್ದಾರೆ ಹಾಗೂ ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ ಸದಸ್ಯರು ತಿಪ್ಪಣ್ಣಪ್ಪ ಕಮಕ್ನೂರ್ ಹಾಗೂ ಅಧ್ಯಕ್ಷತೆ ಸ್ಥಾನ ವಿಧಾನ ಪರಿಷತ್ ಸದಸ್ಯರು ಬಿಜಿ ಪಾಟೀಲ್ ಅವರಿಗೆ ಆಹ್ವಾನಿಸಲಾಗಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ವೀರಭದ್ರಪ್ಪ ಸಿಂಪಿ ತಿಳಿಸಿದ್ದಾರೆ. ಯಾಕಂದರೆ ಹಿಂದೆ 5 ವರ್ಷ ಆದಾಗ ನಾನು ಅದು ರಂಗಮಂದಿರದ ಕೆಳಾಂತಸ್ತನ್ನ ಪೂರ್ಣಗೊಳಿಸಿದ್ದೆ, 10 ವರ್ಷ ಆದಾಗ ಸುವರ್ಣ ಭವನವನ್ನು ಪೂರ್ಣಗೊಳಿಸಿದ್ದೆ, ಈಗ 11ನೇ ವರ್ಷ ಅವಧಿಗೆ ನನಗೆ ಒಂದು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನು ಕೊಡುಗೆಯನ್ನು ನಾನು ಜಿಲ್ಲೆಯ ಜನತೆಗೆ ಈ ಭಾಗಕ್ಕೆ ಕೊಟ್ಟಿದ್ದೇನೆ. ಅದರ ಜೊತೆಗೆ ನಾಡಹಬ್ಬ ನಾವು ವಿಶಿಷ್ಟತೆ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಕವಿಗಳ ಹಾಡುಗಳನ್ನು ಹಾಡ್ತಕ್ಕಂಥದ್ದು, ಆ ಕವಿಗಳಿಗೆ ಕಲಾವಿದರು ಅಂದರೆ ಕವಿ, ಕಲಾವಿದ ಮತ್ತು ಗಾಯಕ 3 ಮಂದಿಗೆ ಒಂದು ವೇದಿಕೆ ಮೇಲೆ ಕೂಡಿಸ್ತಕ್ಕಂಥ ವಿನೂತನ ಕಾರ್ಯಕ್ರಮವನ್ನು ನಾವು 2005ರಿಂದ ಮಾಡ್ಕೊತು ಬಂದಿದ್ದನ್ನು ಈ ವರ್ಷನೂ ಕೂಡ ಮಾಡ್ತಾಯಿದ್ದೇವೆ. ಯಾಕಂದ್ರೆ ಕಲಾವಿದರು ನಾವು ಭಾಳ ಅಲಕ್ಷೆ ಮಾಡ್ತಿದ್ದೆವು, ಹಾಗಾಗಿ ಆ ಕಲಾವಿದರಂತ ಏನು ಸಾಹಿತಿಗಳದೇ ಸಾಹಿತ್ಯ ಪರಿಷತ್ ಆಗ್ತದ್ರಿ ಅಂದರು. ಅದಕ್ಕೆ ಕಲಾವಿದರು ಸಹ ಇದರಲ್ಲಿ ಇನ್ವಾಲ್ವ್ಮೆಂಟ್ ಮಾಡೋದ್ರಿಂದ ಒಂದು ವಿನೂತನ ಪ್ರಯೋಗ ಆಗ್ತಾಯಿದೆ. ಆಮೇಲೆ ಗಾಯಕರು ಇಲ್ಲಿ ಸೇರೋದ್ರಿಂದ ನಮ್ಮ ಕವಿಗಳಿಗೆ ಒಂಥರ ಇನ್ನಷ್ಟು ಉತ್ತೇಜನ ಕೊಟ್ಟಂಗೆ ಆಗ್ತದೆ, ಚಿತ್ರ ಸಿಗ್ತದೆ, ಇದು ಅಂತ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಅದರ ಜೊತೆಗೆ ಈ ಸಲ ನಾವೇನು ಮಾಡಿದ್ದೀವಿ ಅಂದರೆ ನಮ್ಮ ಭಾಗದ್ದು ಜಲಪದ ಹಾಡುಗಳಾಗಿರ್ಬೋದು, ತತ್ವ ಪದಗಳಾಗಿರ್ಬೋದು, ನಮ್ಮ ಭಾಗದ್ದೇ ಇರಬೇಕು, ಬೇರೆ ಭಾಗದ್ದು ಯಾವುದು ಒಂದೂ ನಾವು ಹಾಡೋದಿಲ್ಲ ಇಲ್ಲಿ. ಯಾಕಂದ್ರೆ ನಮ್ಮ ಭಾಗದ ಹಾಡುಗಳನ್ನು ನಮ್ಮ ಜನಕ್ಕೆ ಗೊತ್ತಾಗಲಿ, ನಮ್ಮೂರಾಗಿ ಹಂಪಿಂಥವ್ರಲ್ಲ, ನಮ್ದು ಏನು ಇತಿಹಾಸದ, ನಮ್ದು ಏನು ಸಂಸ್ಕೃತಿ ಅದು, ಎಂಥ ನಮ್ಮ ಸಾಹಿತ್ಯ ನಮ್ಮ ಪೂರ್ವಜರು ಕೊಟ್ಟಾರ ಅನ್ನೋದು ಗೊತ್ತಾಗಲಿ ಅನ್ನೋ ಕಾರಣಕ್ಕಾಗಿ ನಾವು ಈ ತತ್ವ ಪದಗಳನ್ನು ಮಾಡ್ತಾಯಿದ್ದೀವಿ. ಆಮೇಲೆ ಈ ನನ್ನ ಅವಧಿಯಲ್ಲಿ ನಾನು ಜನಪದರಿಗೆ ಜಾಸ್ತಿ ಆದ್ಯತೆಯನ್ನು ಕೊಟ್ಟಿದ್ದೀನಿ. ಈ ಒಂದು 4 ವರ್ಷ ಅವಧಿಯಲ್ಲಿ ಭಾಳಷ್ಟು ಅವಕಾಶ ಕೊಟ್ಟಿದ್ದೀನಿ. ಯಾಕೆ ಕೊಡ್ಬೇಕಾಯ್ತಂದರೆ ನಮ್ಮ ಕಲಾವಿದರಿಗೆ ಮಾಸ್ಯಾಸನ ಸಿಗ್ತಾ ಇಲ್ಲ, ನಮ್ಮ ಕಲಾವಿದರಿಗೆ ಭಾಷಾಸ್ತ್ರ ಸಿಗ್ತಾ ಇಲ್ಲ, ಸರ್ಟಿಫಿಕೇಟ್ಗಳೇ ಇಲ್ಲ ಅವ್ರ ಬಳಿ, ಹಾಡಿದ್ರೆ ಹಾಡಿ ಹೋಗಿಬಿಡ್ತಾರೆ ಅಷ್ಟೇ. ಆ ಕಾರಣದಿಂದ ಅಲ್ಲಿ ಹಾಡಿಸಿ ಅವರ ಅವರ ಸಂಗೀತವನ್ನು ನಾವು ಅನುಭವಿಸಿ ಅವರಿಗೆ ಪ್ರಮಾಣ ಪತ್ರಗಳನ್ನು ಕೊಡ್ತಕ್ಕಂಥದ್ದನ್ನು ಇವಾಗ ಜಿಲ್ಲಾದ್ಯಂತ ಮಾಡ್ತಾ ಇದ್ದೀವಿ ನಾವು. ಇಲ್ಲಿನೂ ಕೂಡ ಸುಮಾರು ನನ್ನ ಈ ಅವಧಿಯಲ್ಲಿ 10 ಜನಪದ ಕಾರ್ಯಕ್ರಮನ ಹಳ್ಳಿಯ ಗ್ರಾಮೀಣ ಕಲಾವಿದರನ್ನ ತಂದು ಇವತ್ತು ಕಲಬುರಗಿಯಲ್ಲಿ ತೋರಿಸಿದ್ದೀನಿ. ಮತ್ತು ಕಲಬುರಗಿ ಜನರು ಕೂಡ ಅಷ್ಟೇ ಅವರನ್ನು ಮೆಚ್ಚಿಕೊಂಡು ಬೇರೆ ಬೇರೆ ಕಡೆಗೆ ಅವರನ್ನು ಆಹ್ವಾನಿಸಿದ್ದಾರೆ. ದೀಪಾವಳಿ ಹಬ್ಬದ ಪ್ರಯುಕ್ತ ಬಂಜಾರ ಸಮಾಜದ ಯುವತಿಯರಿಂದ ಬಂಜಾರ ಸಂಸ್ಕೃತಿಯಂತೆ ಬಂಜಾರ ನೃತ್ಯ ಮಾಡುವುದು ಮನಮೋಹಕವಾಗಿ ದೀಪಾವಳಿ ಹಬ್ಬ ಆಚರಣೆ ಮಾಡಿದ್ರು. ಕಲಬುರಗಿ ನಗರದ ಕಾಳನೂರು ತಾಂಡಾದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ದೀಪಾವಳಿ ಹಬ್ಬವನ್ನ ಅದ್ದೂರಿಯಾಗಿ ಆಚರಣೆ ಮಾಡುತ್ತಿದ್ದೇವೆ. 1 ತಿಂಗಳಿನಿಂದ ಪ್ರತಿ ರಾತ್ರಿ 2 ಗಂಟೆಗಳ ಕಾಲ ನೃತ್ಯ ಮಾಡಿ ದೀಪಾವಳಿ ಹಬ್ಬದಂದು ಪ್ರತಿ ಮನೆ ಮನೆಗೆ ಹೋಗಿ ದೀಪ ಬೆಳಗುವ ಮೂಲಕ ಪ್ರತಿಯೊಂದು ಮನೆಯಲ್ಲಿ ದೀಪದಂತೆ ಆ ದೇವರು ಸುಖ ಶಾಂತಿ ನೆಮ್ಮದಿ ನೀಡಲಿ ಎಂದು ಬಂಜಾರ ಮೇರಾ ಗೀತೆ ಹಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡಲಾಗುತ್ತದೆ ಮತ್ತು ಮರುದಿನ ಗೋಧನ್ ಪೂಜೆ ಮಾಡಿ ದೀಪಾವಳಿ ಹಬ್ಬ ಆಚರಣೆ ಮಾಡುತ್ತೇವೆ ಎಂದು ಬಂಜಾರ ಸಮಾಜದ ಯುವಕಿ ಮಾತನಾಡಿ ತಿಳಿಸಿದರು. ತಿರುಗಾಡ್ತೀವ್ರಿ ಮತ್ತು ನಮ್ಮ ಕಾಕ ಎಲ್ಲ ಇಲ್ಲೆಲ್ಲ ಟೆಂಟ್ ಹಾಕ್ಸ್ಯಾರಿ, ತಳಗೆಲ್ಲ ಕ್ಲೀನ್ ಮಾಡ್ಸ್ಯಾರಿ, ಮತ್ತು ಸ್ಪೀಕರ್ ಡಿ ಜೆ ಹಚ್ಚಾರಿ, ಬೆಂಜೋ ಅವ್ರ ಕಣಿದೇ ಅದ ರೀ, ಮತ್ತು ಎಲ್ಲ ರಾತ್ರಿ ಫುಲ್ ತಿರುಗಾಡ್ತೀವಿ ರೀ ಊರ. ಮತ್ತು 4 ರಡಿ 4 ತನಕ ಡ್ಯಾನ್ಸ್ ಮಾಡ್ತೀವಿ ರೀ ಇಲ್ಲೇ ಇಲ್ಲೇ ಗುಡಿ ಮುಂದೆ ರೀ. ಮತ್ತು ಬೆಳಗ್ಗೆ ಬೆಳಗ್ಗೆ ಈಗೆಲ್ಲ ಹೂವು ತರ್ತಾರೆ ರೀ, ಹುಡುಗರಿಗೆ ಇಬ್ಬರಿಗೆ ಹುಡುಗರಿಗೆ ಹಚ್ಚಿ ಹೂವು ತರಿಸ್ತಾರೆ ರೀ, ಮತ್ತೆಲ್ಲ ಊರೆಲ್ಲ ಹಾಕಿ ಸಂತ ಬಾತೋ ನಮೇರಾ
ಮರ್ಸೆ ದಾಡೇರ್ ಕೋರ್ ದವಾಳಿ ಸೇವಾಯ ತೋ ನಮೇರಾ ಮರ್ಸೆ ದಾಡೇರ್ ಕೋರ್ ದವಾಳಿ ಸೇವಾಯ ತೋ ನಮೇರಾ. ಗ್ರಾಮದ ಮುಖಂಡರು ಹಾಗೂ ಸಣ್ಣೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸಂತೋಷ್ ರಾಠೋಡ್ ಅವರು ಮಾತನಾಡಿ, ಬಂಜಾರ ಸಮಾಜದಿಂದ ದೀಪಾವಳಿ ಹಬ್ಬ ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತದೆ. ತಾಂಡದಲ್ಲಿ ವಾಸವಾಗಿರುವ ಪ್ರತಿಯೊಂದು ಮನೆಯ ಬಾಲಕಿಯರು ಮತ್ತು ಯುವತಿಯರು ಸೇರಿ ದೀಪಾವಳಿ ಹಬ್ಬದಂದು ಮನೆ ಮನೆಗೆ ಹೋಗಿ ಪೂಜೆ ಮಾಡುತ್ತಾರೆ ಮತ್ತು ಮರುದಿನ ಗೋಧನ್ ಪೂಜೆ ಮಾಡುವ ಮೂಲಕ ದೀಪಾವಳಿ ಹಬ್ಬ ಆಚರಣೆ ಮಾಡುತ್ತೇವೆ ಎಂದು ತಿಳಿಸಿದ್ದಾರೆ. ಲಕ್ಷ್ಮಿ ಪೂಜೆ ಮಾಡಿ ಆಮೇಲೆ ಪ್ರತಿ ಮನೆ ಮನೆ ಹೋಗಿ ದೀಪ ಬೆಳಗಿ ಮತ್ತು ಬೆಳಗಿಸಿ ಎಲ್ಲರಿಗೆ ಹಾಡುತ್ತಾ ಬೆಳಗ್ಗೆ ಹಳ್ಳಕ್ಕೆ ಹೋಗಿ ಹೂವು ತರ ತರಹದ ಹೂವುಗಳು ತಂದು ಕೆಸಿ ಮನೆ ಮನೆಗೆ ಹೋಗಿಸಿ ಗೋಧನ ಪೂಜೆಯನ್ನು ಮಾಡಿ ಎಲ್ಲ ದೇವರು ಎಲ್ಲರ ಬಾಳಿನಲ್ಲಿ ಸುಖ ಶಾಂತಿ ಎಲ್ಲರಿಗೂ ಒಳ್ಳೆಯದಿರಲಿ ಅಂತ ಕೆಸಿ ಹಾರೈಸುತ್ತಾ ಎಲ್ಲರ ಹಾಡಿನ ಮುಖಾಂತರ ಈ ನಮ್ಮ ಬಂಜಾರ ಸಂಸ್ಕೃತಿ ಪ್ರಕಾರ ಈ ರೀತಿಯಾಗಿ ಆಚರಣೆ ಮಾಡ್ತಾರೆ. ಅದಕ್ಕೆ ನಮ್ಮ ಬಂಜಾರ ಸಮುದಾಯದ ಉಡುಗೆ ತೊಡುಗಳನ್ನು ಉಟ್ಕೊಂಡು ಈ ರೀತಿಯಾಗಿ ಆಚರಣೆ ಮಾಡಿ ಎಲ್ಲರನ್ನ ಮನೋರಂಜನೆ ಮಾಡಿ ಎಲ್ಲರೂ ಸುಖ ಶಾಂತಿಯಿಂದ ಆಚರಣೆ ಮಾಡ್ತಾರೆ ಮತ್ತು ಎಲ್ಲರೂ ಒಳ್ಳೆಯದಾಗಿ ಎಲ್ಲರೂ ಕೂಡಿ ಆಚರಣೆ ಹಬ್ಬ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಮತ್ತು ಈ ನೃತ್ಯ ಅಂದ್ರೆ ಈಗ ಗರ್ಭ ಆಗ್ಬೋದು, ನಮ್ಮ ಬಂಜಾರ ಸಮುದಾಯ ಪ್ರಕಾರ ನೃತ್ಯ ಆಗ್ಬೋದು, ಕಲಾ ಆಗ್ಬೋದು, ಈ ರೀತಿಯಾಗಿ ಮಾಡ್ತಾರೆ. ಈ ರೀತಿಯಾಗಿ ಮಾಡಿದ್ಮೇಲೆ ಎಲ್ಲ ಗೋಧನ ಪೂಜೆ ಮುಗಿಸ್ಕೊಂಡು ಈ ದೀಪಾವಳಿ ಹಬ್ಬವನ್ನು ಎಲ್ಲರೂ ಸುಖ ಶಾಂತಿಯಲ್ಲಿ ಮುಗಿಸ್ತಾರೆ. ಈ ಸಂದರ್ಭದಲ್ಲಿ ಗ್ರಾಮದ ಮುಖ್ಯಸ್ಥರು ಜಿತೇಂದ್ರ ರಾಠೋಡ್, ಆಕಾಶ್ ರಾಠೋಡ್ ಸೇರಿದಂತೆ ಅನೇಕ ಬಾಲಕಿಯರು ಮತ್ತು ಯುವತಿಯರು ಪಾಲ್ಗೊಂಡರು. ಹುಬ್ಬಳ್ಳಿಯ ವಿದ್ಯಾನಗರದ ಜವಳಿ ಗಾರ್ಡನ್, ಅಕ್ಷಯ ಕಾಲೋನಿ ಹಾಗೂ ಚೇತನ ಕಾಲೇಜ್ ಎದುರಿನ ಪ್ರದೇಶಗಳಿಗೆ ಕೇಂದ್ರ ಸಂಸದೀಯ ವ್ಯವಹಾರಗಳ ಗಣಿ ಮತ್ತು ಕಲ್ಲಿದ್ದಲು ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಬೃಹತ್ ಮಧ್ಯಮ ಕೈಗಾರಿಕಾ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಜಗದೀಶ್ ಶೆಟ್ಟರ್ ಭೇಟಿ ನೀಡಿ ಸಾರ್ವಜನಿಕ ಸೌಕರ್ಯಗಳ ಬಗ್ಗೆ ಪರಿಶೀಲನೆ ನಡೆಸಿದರು. ನಗರದಲ್ಲಿ ಮಳೆಯಿಂದ ಅಪಾರ ಪ್ರಮಾಣದಲ್ಲಿ ಸಾರ್ವಜನಿಕರು ಸಂಕಷ್ಟ ಅನುಭವಿಸುತ್ತಿದ್ದು ಮಹಾನಗರ ಪಾಲಿಕೆ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಆಗ್ರಹಿಸಿದರು. ಯಾವುದೇ ಕಾರಣಕ್ಕೂ ಚರಂಡಿ ನಿರ್ಮಾಣ ಹಾಗೂ ರಸ್ತೆ ದುರಸ್ತಿ ಕಾರಣಕ್ಕೆ ಹಿಂದೇಟು ಹಾಕದೆ ಕೂಡಲೇ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಚರಂಡಿ ರಸ್ತೆ ಹಾಗೂ ಒಳಚರಂಡಿಗೆ ಸೂಕ್ತ ನಿರ್ಧಾರ ಕೈಗೊಂಡು ಸರಿಪಡಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಕಮಿಷನರ್ ಸುರೇಶ್ ಇಟ್ನಾಳ್ ಸೇರಿದಂತೆ ಇನ್ನಿತರರು ಇದ್ದರು. ಆದ್ರೆ ಮೊದ್ಲಿನ ಒರಿಜಿನಲ್ ಇಟ್ಟು ಬರ್ಲಿಲ್ಲ, ಅವ್ರಮೇಲೆ ಒಂದು ಕೇಸ್ ಹಾಕ್ರಿ ಅಂತ ಹೇಳಿ ಕಾರ್ಪೊರೇಷನ್ ಟೆಂಡರ್ ರಸ್ತೆ ಟೆಂಡರ್ ಶೋರ್ ಮಾಡಿದ್ರು, ಪ್ರಾಪರ್ಟಿ ಬಿಲಾಂಗ್ಸ್ ಟು ಕಾರ್ಪೊರೇಷನ್, ಪೊಲೀಸ್ ಕಂಪ್ಲೇಂಟ್ ಕೊಟ್ರಿ, ಪಿಡಬ್ಲ್ಯೂಡಿ ಅವರು ನೋಟಿಸ್ ಕೊಟ್ಟರು. ಸರ್ ನಾ ಕೇಳು ಸಿಂಪಲ್ ಕ್ವಶನ್, ದ ರೋಡ್ ಅಲ್ಟಿಮೇಟ್ಲಿ ಹಾಸ್ಟೆಲ್ ವಾರ್ಡನ್ನಿಂದ ಥಳಿತಕ್ಕೊಳಗಾದ ವಿದ್ಯಾರ್ಥಿ ವಿಜಯ್ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾನೆ. ಹುಬ್ಬಳ್ಳಿಯ ನೇಕಾರ್ ನಿವಾಸಿ ವಿಜಯ್ ಮೃತ್ಯುಂಜಯ ಹಿರೇಮಠ್ ಮೃತಪಟ್ಟ ಬಾಲಕನಾಗಿದ್ದು ಈತ ಹಾವೇರಿ ಜಿಲ್ಲೆಯ ಹಾನಗಲ ತಾಲೂಕಿನ ಛಾತ್ರ ಖಾಸಗಿ ಹಾಸ್ಟೆಲ್ನಲ್ಲಿ ಇದ್ದುಕೊಂಡು ವಿದ್ಯಾಭ್ಯಾಸ ಮಾಡುತ್ತಿದ್ದನು. ಆದರೆ ಕಳೆದ ತಿಂಗಳು ಈತ ಹಾಸಿಗೆಯಲ್ಲಿ ಮೂತ್ರ ವಿಸರ್ಜನೆ ಮಾಡಿಕೊಂಡ ಎಂಬ ಕಾರಣಕ್ಕೆ ಹಾಸ್ಟೆಲ್ ವಾರ್ಡನ್ ಶ್ರವಣ್ಕುಮಾರ್ ವಿಜಯ್ ಮೇಲೆ ಮನಬಂದಂತೆ ಥಳಿಸಿದ್ದಾನೆ. ಪರಿಣಾಮ ವಿಜಯ್ನ ಹೊಟ್ಟೆ ಸೇರಿದಂತೆ ಮತ್ತಿತರ ಕಡೆ ಗಂಭೀರವಾಗಿ ಗಾಯಗೊಂಡಿದ್ದನು. ಗಾಯಗೊಂಡ ವಿಜಯ್ನನ್ನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲಿಸಿ ಮೊದಲು ಚಿಕಿತ್ಸೆ ಕೊಡಿಸಲಾಗಿತ್ತು. ಆದರೆ ವಿಜಯ್ನಿಗೆ ಇನ್ನೂ ಹೆಚ್ಚಿನ ಚಿಕಿತ್ಸೆ ಬೇಕಾದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ವಾಣಿ ವಿಲಾಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಬಾಲಕನ ಸ್ಥಿತಿ ಗಂಭೀರವಾಗಿರುವುದರಿಂದ ಮೃತಪಟ್ಟಿದ್ದಾನೆ. ಇನ್ನು ಬಾಲಕನ ಈ ಸ್ಥಿತಿಗೆ ಕಾರಣನಾದ ವಾರ್ಡನ್ ಶ್ರವಣ್ಕುಮಾರ್ ವಿರುದ್ಧ ಈವರೆಗೂ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿಲ್ಲ. ಅಲ್ಲದೆ ಹಾಸ್ಟೆಲ್ನ ಆಡಳಿತ ಮಂಡಳಿಯವರು ಈವರೆಗೂ ವಿದ್ಯಾರ್ಥಿಯ ಕುಟುಂಬಸ್ಥರನ್ನು ಭೇಟಿಯಾಗುವ ಸೌಜನ್ಯವನ್ನ ತೋರಿಲ್ಲ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಈ ಕುರಿತು ಹಾನಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದೀಪಾವಳಿ ಹಬ್ಬದ ಪ್ರಯುಕ್ತ ಧಾರವಾಡ ನಗರದ ಮಾರುಕಟ್ಟೆಯಲ್ಲಿ ಹಬ್ಬದ ಸಂಭ್ರಮ ಅಧಿಕವಾಗಿದೆ. ಮಂಗಳವಾರದಂದು ಮಳೆ ರಾಯನ ಕೃಪೆಯಿಂದ ಎಲ್ಲೆಡೆ ವ್ಯಾಪಾರ ವಹಿವಾಟು ಜೋರಾಗಿ ಕಂಡುಬಂತು. ಧಾರವಾಡ ಜಿಲ್ಲೆಯಾದ್ಯಂತ ಸುರಿದ ಮಳೆಯಿಂದಾಗಿ ಪ್ರವಾಹ ಸಹ ವ್ಯಾಪಾರ ವಹಿವಾಟು ಮೇಲೆ ಪ್ರಭಾವ ಬೀರಿದ್ದು ಕಳೆದ ವರ್ಷದ ಸಂಭ್ರಮ ಈ ವರ್ಷ ಕಂಡುಬಂದಿಲ್ಲ. ಸಂಪ್ರದಾಯ ಪಾಲನೆಗೆ ದೀಪಾವಳಿ ಆಚರಣೆ ಮಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಸಂಕಷ್ಟದ ನಡುವೆಯೇ ಸಂಭ್ರಮದ ದೀಪಾವಳಿ ಹಬ್ಬಕ್ಕೆ ಜನರು ತಯಾರಿ ನಡೆಸಿ ವಸ್ತು ಖರೀದಿಸುತ್ತಿದ್ದಾರೆ. ಅದರಲ್ಲೂ ಸಂಜೆ ಹೊತ್ತಿಗೆ ಗ್ರಾಹಕರು ಗೃಹ ಉಪಯೋಗಿ ಅಲಂಕಾರಿಕ ವಿದ್ಯುತ್ ದೀಪಗಳು, ಪ್ಲಾಸ್ಟಿಕ್ ತೋರಣಗಳು, ದಿನಸಿ ಸಾಮಗ್ರಿ ಖರೀದಿಸಲು ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಮಾರುಕಟ್ಟೆಗೆ ಬರುವ ಜನರ ಸಂಖ್ಯೆ ಕೂಡ ಹೆಚ್ಚುತ್ತಿದೆ. ಇದರಿಂದ ಸಲೀಸಾಗಿ ನಡೆದು ಹೋಗಲು ಸಹ ಸಾಧ್ಯವಾಗದಷ್ಟು ಮಾರುಕಟ್ಟೆ ಗ್ರಾಹಕರಿಂದ ಆವರಿಸಿಕೊಂಡಿತು. ಕಳೆದ ದೀಪಾವಳಿಗೆ ಹೋಲಿಸಿದರೆ ಈ ವರ್ಷದ ದೀಪಾವಳಿ ಸ್ವಲ್ಪ ಬಿಡುವಿನ ವಾತಾವರಣ ಇದೆ ಎನ್ನಬಹುದು. ಇನ್ನು ಪೂಜೆಗಾಗಿ
ಹೆಚ್ಚಾಗಿ ಹೂ, ಹಣ್ಣು, ಬಾಳೆದಿಂಡು, ಬಟ್ಟೆ, ದಿನಸಿ, ತರಕಾರಿ, ಕಬ್ಬು, ಹಣ್ಣು, ಹಂಪಲು ಸೇರಿದಂತೆ ಇನ್ನಿತರ ವಸ್ತುಗಳನ್ನು ಗ್ರಾಹಕರು ಖರೀದಿಸುತ್ತಿದ್ದಾರೆ. ಬಾಳೆಹಣ್ಣು ಡಜನ್, ಸೇಬು, ಮೋಸಂಬಿ, ಬಾಳೆದಿಂಡು, ಕಬ್ಬು, ಹೂ, ಚೆಂಡು ಹೂಗಳ ಬೆಲೆ ತುಸು ಏರಿಕೆ ಕಂಡಿದ್ದು ಹಬ್ಬದ ವಾತಾವರಣ ಇರುವುದರಿಂದ ಗ್ರಾಹಕರು ತಲೆ ಕೆಡಿಸಿಕೊಳ್ಳದೆ ಭರ್ಜರಿಯಾಗಿ ಖರೀದಿಸುತ್ತಿದ್ದಾರೆ. ದೀಪಾವಳಿ ಹಬ್ಬಕ್ಕೆ ಪಟಾಕಿಯೇ ಮಣ್ಣಿನ ಪ್ರಾಮುಖ್ಯತೆ ಇರುವುದರಿಂದ ಮಣ್ಣಿನ ದೀಪವನ್ನು ಖರೀದಿಸುವ ದೃಶ್ಯ ಕಂಡುಬಂತು. ಟಿಪ್ಪು ಜಯಂತಿ ಆಚರಣೆಯ ವಿವಾದ ಒಂದೆಡೆ, ಇತ್ತ ಪಠ್ಯಪುಸ್ತಕದಲ್ಲಿರುವ ಟಿಪ್ಪು ಸುಲ್ತಾನ್ ಕುರಿತು ಪಠ್ಯವನ್ನು ತೆಗೆದುಹಾಕುವ ಕುರಿತಂತೆ ನಿರ್ಧಾರ ಕ್ರಮ ಮತ್ತೊಂದೆಡೆಯಾಗಿದೆ. ಶಾಸಕ ಅಪ್ಪಚ್ಚು ರಂಜನ್ ಪಠ್ಯಕ್ರಮದಲ್ಲಿನ ಟಿಪ್ಪು ಸುಲ್ತಾನ್ ಪಠ್ಯ ತೆಗೆದುಹಾಕುವಂತೆ ಶಿಕ್ಷಣ ಸಚಿವರಿಗೆ ಪತ್ರ ಬರೆದಿದ್ರು. ಈ ಪತ್ರ ಪ್ರತಿಸ್ಪಂದಿಸಿರುವ ಸರ್ಕಾರ 3 ದಿನಗಳಲ್ಲಿ ನಿರ್ಧಾರ ಪ್ರಕಟಿಸಲಿದೆ. ಮಡಿಕೇರಿಯ ಶಾಸಕ ಅಪ್ಪಚ್ಚು ರಂಜನ್ ಅವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಅವರಿಗೆ ಪಠ್ಯ ಪುಸ್ತಕದಿಂದ ಟಿಪ್ಪು ಸುಲ್ತಾನ್ ಕುರಿತು ಪಠ್ಯವನ್ನು ತೆಗೆದುಹಾಕುವಂತೆ ಮನವಿ ಪತ್ರವನ್ನು ಬರೆದು ತಿಳಿಸಿದ್ದರು. ಈ ಪತ್ರದ ಬಗ್ಗೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಇದೀಗ ಪಠ್ಯ ಪುಸ್ತಕ ರಚನಾ ಸಮಿತಿ ಸಭೆಯನ್ನ ಕರೆಯಲು ಸೂಚಿಸಿದ್ದಾರೆ. ಇತಿಹಾಸ ಪಠ್ಯ ಪುಸ್ತಕ ರಚನಾ ಸಮಿತಿ ಸಭೆ ಹಾಗೂ ಪಠ್ಯ ಪುಸ್ತಕ ರಚನಾ ಸಮಿತಿ ಸಭೆಯನ್ನ ಶಿಕ್ಷಣ ಸಚಿವರು ಮುಂದಿನ 3 ದಿನಗಳಲ್ಲಿ ಕರೆಯಲಿದ್ದು, ಇಂತಹ ಸಭೆಯಲ್ಲಿ ಈ ಪಠ್ಯದ ಅಗತ್ಯತೆ ಹಾಗೂ ಅದನ್ನು ಉಳಿಸಿಕೊಳ್ಳುವ ಇಲ್ಲವೇ ತೆಗೆದುಹಾಕುವ ಕುರಿತಂತೆ ಚರ್ಚೆ ನಡೆಸಲಿದ್ದಾರೆ. ಈ ಮೂಲಕ ಮುಂದಿನ 3 ದಿನಗಳ ಸಭೆಯ ಬಳಿಕ ಪಠ್ಯ ಪುಸ್ತಕದಿಂದ ಟಿಪ್ಪು ಸುಲ್ತಾನ್ ಪಠ್ಯವನ್ನ ಕೈಬಿಡಲಾಗುತ್ತದೆ ಎಂದು ಹೇಳಲಾಗುತ್ತಿದೆ. ಎಲ್ಲರೂ ದೀಪಾವಳಿ ಸಂಭ್ರಮದಲ್ಲಿ ಇದ್ರೆ, ಇತ್ತ ರೈತರು ಮಾತ್ರ ತಮ್ಮ ಕೃಷಿ ಸೊಗಡಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅನೇಕ ಮಾಹಿತಿ ಪಡೆದು ಆಧುನಿಕ ವೈಜ್ಞಾನಿಕ ಕೃಷಿಯ ಬಗ್ಗೆ ತಿಳಿದು ಖುಷಿಪಟ್ಟರು. ಏನಿದು ಈ ಕೃಷಿ ಸೊಗಡು, ನಡೆದಿದ್ದು ಎಲ್ಲಿ, ಯಾರೆಲ್ಲ ಭಾಗಿಯಾಗಿದ್ರು ಅಂತೀರಾ? ಹಾಗಾದ್ರೆ ಈ ಡೀಟೇಲ್ಸ್ ನೋಡಿ. ಇತ್ತೀಚೆಗೆ ಕೃಷಿಯಿಂದ ವಿಮುಖರಾಗುತ್ತಿರುವ ಯುವ ಜನಾಂಗದ ಸಂಖ್ಯೆ ತೀರಾ ಕಡಿಮೆಯಾಗುತ್ತಿದೆ. ನಗರಗಳತ್ತ ಮುಖ ಮಾಡುತ್ತಿದ್ದಾರೆ. ಇದರಿಂದಾಗಿ ಹಳೆಯ ಕೃಷಿ ಪದ್ಧತಿಯನ್ನೇ ಅವಲಂಬಿಸಿ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದ ರೈತರಿಗೆ ಆಧುನಿಕ ವೈಜ್ಞಾನಿಕ ರೀತಿಯಲ್ಲಿ ಕೃಷಿ ಮಾಡುವ ಬಗ್ಗೆ ಅರಿವು ಮೂಡಿಸಲು ಮಂಗಳವಾರದಂದು GKVK ತಂಡ ತಮ್ಮ 3 ತಿಂಗಳ ಶಿಬಿರದ ಕೊನೆಯಲ್ಲಿ ವಿಶೇಷ ರೈತ ಕಾರ್ಯಕ್ರಮ ಆಯೋಜಿಸಿದ್ರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದ ತ್ಯಾಮಗೊಂಡ್ಲುವಿನ ತಡಸಿಘಟ್ಟ ಗ್ರಾಮದಲ್ಲಿ ಕೃಷಿ ಸೊಗಡು ಕಾರ್ಯಕ್ರಮ ಹಮ್ಮಿಕೊಂಡಿತು. ಕಾರ್ಯಕ್ರಮದಲ್ಲಿ ರೈತರಿಗೆ ನೆರವಾಗುವಂತಹ ವೈಜ್ಞಾನಿಕ ಕೃಷಿಯ ಬಗ್ಗೆ ತಿಳಿಸಲಾಯಿತು. ಇನ್ನು ಕೃಷಿ ಹಾಗೂ ವಿಧಾನಗಳ ಬಗ್ಗೆಯ ಹಲವಾರು ಪ್ರತ್ಯಕ್ಷಿಕೆಯನ್ನ ಪ್ರದರ್ಶನ ಮಾಡಿದ್ರು. ಇನ್ನು ಕೃಷಿ ಉಪಕರಣಗಳಾದ ನೇಗಿಲು, ಟ್ರ್ಯಾಕ್ಟರ್, ಗಾಡಿ, ಬೆಳೆಗಳಾದ ಜೋಳ, ಸೊಪ್ಪು, ತರಕಾರಿ, ಜೇನು ಸಾಕಾಣಿಕೆ ಇನ್ನಿತರ ಮಾದರಿಗಳನ್ನ ರೈತರಿಗೆ ಹಾಗೂ ಶಾಲಾ ವಿದ್ಯಾರ್ಥಿಗಳಿಗೆ ಕೃಷಿ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ರು. ನಂತರ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ, ನಾನು ಕೃಷಿ ಕುಟುಂಬದಿಂದ ಬಂದವನು. ವ್ಯವಸಾಯದ ಬಗ್ಗೆ ಅಪಾರ ಕಾಳಜಿಯೇ ನನ್ನ ರಾಜಕೀಯ ರಂಗಕ್ಕೆ ತಂದಿತು. ಪರಿಶ್ರಮದಿಂದ ಕೃಷಿ ಮಾಡಿ ಈ ಹಂತಕ್ಕೆ ಬಂದೆ ಎಂದರು. ಉತ್ಪಾದನೆಯಲ್ಲಿ 1ನೇ ಪಾಲು ಗುಜರಾತಿಗಿದೆ. ಇಡೀ ಜಗತ್ತಿನಲ್ಲಿ 1ನೇ ಸ್ಥಾನ ಹಾಲು ಉತ್ಪಾದನೆಯಲ್ಲಿ ನಮ್ಮ ದೇಶಕ್ಕಿದೆ. ಬಹುಶಃ ಇದೆಲ್ಲ ಆರ್ಥಿಕ ಪ್ರಳಯನೇ ಆಗತಕ್ಕಂಥ ಒಂದು ಪರಿಸ್ಥಿತಿ ಇದೆ. ರೈತ ಗ್ರಾಮೀಣ ಪ್ರದೇಶದಲ್ಲಿ ರೈತರ ಬದುಕಿನಲ್ಲಿ ಇಂಥ ಅನಾಹುತ ಆಗದಾಗೆ ತಕ್ಷಣ ನಿಲ್ಲಿಸಬೇಕು ಅಂತೇಳಿ. ಇಂಪ್ಲಿಮೆಂಟ್ ಆದರೆ ಭಾಳ ಜನ ಬೀದಿಗಿಳಿಬೇಕಾದ ಪ್ರಸಂಗ ಬರ್ತದೆ. ಪ್ರತಿಭಟನೆ ವಿಶೇಷವಾದಂಥ ತೀವ್ರವಾದಂಥ ಪ್ರತಿಭಟನೆ ಬರ್ತದೆ. ಮತ್ತು ಅವರ ಇದು ಬದುಕಿನ ಪ್ರಶ್ನೆ. ರೈತರ 10 ಕೋಟಿ ಜನಸಂಖ್ಯೆಯ ಬದುಕಿನ ರೈತರ ಬದುಕಿನ ಪ್ರಶ್ನೆ. ಸರ್, ಈಗ ಕಾಂಗ್ರೆಸ್ನಲ್ಲಿ ಮೂಲ ಕಾಂಗ್ರೆಸ್ಸಿಗರ ಅಂತ ಸೇರಿದಂತೆ ವೀರಪ್ಪ ಮೊಯ್ಲಿ ಅಂತ ಹಿರಿಯ ನಾಯಕರನ್ನು ಕೂಡ ಕಡೆಗಣಿಸ್ತಾ ಇರ್ತಕ್ಕಂಥ ಇಲ್ಲ ಏನಿಲ್ಲ, ಅದೆಲ್ಲ ಸುಮ್ಮನೆ ಒಬ್ಬೊಬ್ಬರು ಒಂದೊಂದು ಅಧಿಕಾರಕ್ಕೆ ಬರ್ತದೆ. ನಾನು ಇನ್ನೂ ಮುಂದೆ ಮುಖ್ಯಮಂತ್ರಿ ಅಂತ ಹೊರಟ್ರೆ ಆಗುದಿಲ್ಲ. ಮುಖ್ಯಮಂತ್ರಿ ಆಗಿದ್ದೀನಿ, ನನ್ನ ಕೆಲಸ ಆಗಿದೆ. ಆದ್ದರಿಂದ ನಾವು ಈಗ ಯಾರು ನಾಯಕತ್ವವನ್ನು ವಹಿಸಿದರೆ ಅವರಿಗೆ ನಾವು ಪ್ರೋತ್ಸಾಹ ಕೊಡಬೇಕು. ಇದು ಮೂಲ ಕಾಂಗ್ರೆಸ್ಸರು, ಹಳೆ ಕಾಂಗ್ರೆಸ್ಸರು, ಹೊಸ ಕಾಂಗ್ರೆಸ್ ಅಂತೇಳಿ ಈ ಥರ ಭೇದ ಧ್ವನಿ ಬರುವುದೇ ತಪ್ಪು. ಕರಿ ಮತ್ತು ಮೆಡಿಸಿನಲ್ ಅರೋಮ್ಯಾಟಿಕ್ ಪ್ಲ್ಯಾಂಟ್ಸು, ಫ್ಲವರಿಂಗ್ ಪ್ಲ್ಯಾಂಟ್ಸು ಈ ಥರ ಎಲ್ಲ ಯಾವ ಥರ ಬೆಳೆದು ತನ್ನ ಸ್ವಂತಕ್ಕೆ ಯೂಸ್ ಮಾಡ್ಕೊಬೋದು, ಅಟ್ ದ ಸೇಮ್ ಟೈಮ್ ಅವರಿಗೆ ಮುಂದೆ ಮಾರಾಟ ಆಗಬಹುದು, ಅದನ್ನು ಮಾಡ್ತಾ ಇದ್ದಾರೆ. ಹಾಗೆ ಬೇರೆ ಬೇರೆ ತಳಿಗಳ ಪ್ರಾತ್ಯಕ್ಷತೆಯನ್ನು ಕೊಟ್ಟಾಗ ರೈತರಿಗೆ ಯಾವ್ದಾವ್ದು ಹೊಸ ತಳಿಗಳಿದೆ, ಆ ತಳಿಗಳ ಪ್ರಾಮುಖ್ಯತೆ ಏನು ಅಂತ ಅಂದ್ಬಿಟ್ಟು ನಮ್ಮ ರೈತರಿಗೆ ಗೊತ್ತಾಗುತ್ತೆ. ಅದು ಒಂದು ತರನಾದ ಪ್ರಾತ್ಯಕ್ಷತೆ ಅವ್ರು ಮಾಡಿದ್ದಾರೆ. ಎರಡನೇದಾಗಿ ಅವರು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ನಾನಾಗಲೇ ಈಗಾಗಲೇ ಭಾಷಣದಲ್ಲಿ ಹೇಳಿದಾಗೆ 22 ಸಬ್ಜೆಕ್ಟ್ನ ನಮ್ಮ ವಿದ್ಯಾರ್ಥಿಗಳು ಓದ್ತಾರೆ. ಓದ್ಬಿಟ್ಟು ಇನ್ನು ಕಾರ್ಯಕ್ರಮದಲ್ಲಿ ಬಹಳ ಲವಲವಿಕೆಯಿಂದ ಭಾಗವಹಿಸಿದ ಮಾಜಿ ಸಂಸದ ವೀರಪ್ಪ ಮೊಯ್ಲಿ, ಸದ್ಯ ಕೇಂದ್ರ ಜಾರಿಗೆ ತರಲು ಹೊರಟಿರುವ RCEP ಒಡಂಬಡಿಕೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ, ಈ ಕಾಯ್ದೆ ಜಾರಿಗೆ ಆದರೆ ದೇಶದಲ್ಲಿ ಆರ್ಥಿಕ ಪ್ರಳಯವೇ ಉಂಟಾಗಲಿದೆ, ರೈತರ ಬದುಕು ಬೀದಿ ಪಾಲಾಗಲಿದೆ, ಕೇಂದ್ರ ಕೂಡಲೇ ಈ ಒಡಂಬಡಿಕೆಯಿಂದ ದೂರ ಸರಿಯಬೇಕು, ಇಲ್ಲವಾದಲ್ಲಿ ದೇಶದ ಜನತೆ ಬೀದಿಗಿಳಿದು ಹೋರಾಟ ಮಾಡುತ್ತಾರೆ ಎಂದು ಎಚ್ಚರಿಸಿದರು. ಇನ್ನು ಡಿಕೆಶಿ JDS ಬಾವುಟ ಹಿಡಿದ ವಿಚಾರಕ್ಕೆ ಅವರು ಕಾಂಗ್ರೆಸ್ನ ನಿಷ್ಠಾವಂತ ನಾಯಕ, ಅದರಲ್ಲಿ ಅಪಾರ್ಥ ಬೇಡ ಎಂದರು. ಇಲ್ಲ ಏನಿಲ್ಲ, ಅದೆಲ್ಲ ಸುಮ್ಮನೆ ಒಬ್ಬೊಬ್ಬರು ಒಂದೊಂದು ಅಧಿಕಾರಕ್ಕೆ ಬರ್ತದೆ. ನಾನು ಇನ್ನೂ ಮುಂದೆ ಮುಖ್ಯಮಂತ್ರಿ ಅಂತ ಹೊರಟ್ರೆ ಆಗುದಿಲ್ಲ. ಮುಖ್ಯಮಂತ್ರಿ ಆಗಿದ್ದೀನಿ, ನನ್ನ ಕೆಲಸ ಆಗಿದೆ. ಆದ್ದರಿಂದ ನಾವು ಈಗ ಯಾರು ನಾಯಕತ್ವವನ್ನು ವಹಿಸಿದ್ರೆ ಅವರಿಗೆ ನಾವು ಪ್ರೋತ್ಸಾಹ ಕೊಡಬೇಕು. ಇದು ಮೂಲ ಕಾಂಗ್ರೆಸ್ಸರು, ಹಳೆ ಕಾಂಗ್ರೆಸ್ಸರು, ಹೊಸ ಕಾಂಗ್ರೆಸ್ ಅಂತೇಳಿ ಈ ಥರ ಭೇದ ಧ್ವನಿ ಬರುವುದೇ ತಪ್ಪು.
ಸರ್, ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇಬ್ರಾಹಿಂ ಅವರು ಟಿಪ್ಪು ದಿನಾಚರಣೆಯನ್ನು ಆಚರಣೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರು ಆಚರಣೆ ಜಾರಿಗೆ ತರಲಿಬಾರ್ದಾಯಿತು ಅಂತಂದ್ಬಿಟ್ಟು ಹೇಳಿಕೆ ಕೊಟ್ಟಿದ್ದಾರೆ ಸರ್. ಅದರ ಬಗ್ಗೆ ಅದು ಇಬ್ರಾಹಿಂ ಅವರು ಯಾಕೆ ಹೇಳಿಕೆ ಕೊಟ್ಟಿದ್ದಾರೆ ಅವರತ್ರನೇ ಕೇಳಬೇಕು. ಡಿ ಕೆ ಶಿವಕುಮಾರ್ ಅವರು ಎಲ್ಲ ಜೆ ಡಿ ಎಸ್ ಬಾವುಟ ಹಿಡಿದ್ರು ಅಂತಂದ್ಬಿಟ್ಟು ಅದೊಂದು ಇದಾಗಿದೆ ಸರ್. ಇದೆಲ್ಲ ತಪ್ಪು ತಿಳ್ಕೊಳ್ಬೋದು, ತಪ್ಪು ತಿಳುವಳಿಕೆ. ಯಾಕೆಂತೇಳಿ ಅವರು ಬಂದಿದ್ದಾರೆ ಜೆ ಡಿ ಎಸ್ನವರು, ಅವರಿಗೆ ಸ್ವಾಗತ ಮಾಡಲಿಕ್ಕೆ ಬಂದಿದ್ದಾರೆ. ಆದರೆ ಅವರು ಪಕ್ಕಾ ಕಾಂಗ್ರೆಸ್ನವರು, ನಿಷ್ಠಾವಂತ ಕಾಂಗ್ರೆಸ್ನವರು ಶಿವಕುಮಾರ್ ಅವರು. ಇದರ ಬಗ್ಗೆ ಭಿನ್ನಾಭಿಪ್ರಾಯ ಬರೋದಾಗತ್ತೆ. ಇನ್ನು ವಿದ್ಯಾರ್ಥಿಗಳು ವೇದಿಕೆಯ ಮೇಲೆಯೇ 50 ಕೆಜಿಯಷ್ಟು ತೂಕದ ಗೊಬ್ಬರದ ಚೀಲಗಳನ್ನು ಸಲೀಸಾಗಿ ಎತ್ತಿ ತಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ದು, ಮಾಜಿ ಸಂಸದ ಮೌಲಿ ನೆರೆಹೊರೆದ ಎಲ್ಲರೂ ಚಪ್ಪಾಳೆಯನ್ನು ಗಿಟ್ಟಿಸುವ ಮೂಲಕ ತಮ್ಮ ಕಾರ್ಯಾನುಭವದ ಶಿಬಿರವನ್ನು ಯಶಸ್ವಿಗೊಳಿಸಿದರು. ಮಾಜಿ ಸಚಿವ ಡಿಕೆ ಶಿವಕುಮಾರ್ ಅವರ ಪುತ್ರಿ ಐಶ್ವರ್ಯ ಅವರು ಮಾಧ್ಯಮಗಳ ವಿರುದ್ಧ ಗರಂ ಆಗಿರುವ ಘಟನೆ ಕನಕಪುರದ ಕಬ್ಬಾಳಮ್ಮ ದೇವಸ್ಥಾನದಲ್ಲಿ ನಡೆದಿದೆ. ಡಿಕೆ ಶಿವಕುಮಾರ್ ಕುಟುಂಬಸ್ಥರು ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಕಬ್ಬಾಳಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಲು ಆಗಮಿಸಿದರು. ಈ ವೇಳೆ ದೇವಸ್ಥಾನದ ಹೊರಭಾಗದಲ್ಲಿ ಮಾಧ್ಯಮಗಳ ವಿರುದ್ಧ ಐಶ್ವರ್ಯ ಗರಂ ಆಗಿದ್ದಾರೆ. ನೀವು ಶಿವಕುಮಾರ್ ವಿಡಿಯೋ ಮಾತ್ರ ತೆಗೆಯಬೇಕು, ಕುಟುಂಬದವರನ್ನ ಚಿತ್ರೀಕರಿಸಬಾರದು, ನಿಮ್ಮ ಕ್ಯಾಮರಾಗಳನ್ನು ಆಫ್ ಮಾಡಿ ಎಂದು ಗದರಿಸಿದ್ದಾರೆ. ಸದ್ಯ ಈ ವಿಡಿಯೋ ವೈರಲ್ ಆಗ್ತಾ ಇದೆ. ಇವಿಷ್ಟು ಈವರೆಗಿನ ಸುದ್ದಿಗಳು.